फ्रेंड्स, मणिपाल किचन के स्वागत। नानु प्रतिभा। इवत नानु निमगे कडले बेळेदु सक्करे मत्ते कोब्बरी हाकि पंचकज्जाय माडुव रेसिपी तगोंड बंदिदीनि। पंचकज्जाय अंद्रे ऐदु विषयगळन्नु हाकि माडुवंतद्दु। नन्न चानल्गे इष्टु दिवस सब्स्क्रैब् माडदिद्रे दयमाडि सब्स्क्रैब् माडि फ्रेंड्स, सपोर्ट् माडि बेल् ऐकान् प्रेस् माडोदन्नु मरिलेबेडि। नानु हाकुव रेसिपी नोटिफिकेशन्स् एल्ल निमगे बर्तदे। ईग एनु बेकंद नोडोण। कडले बेळे हागे कप्पु एळ्ळु कोब्बरि तुर्दिरोदु एलक्कि पुडि ಹಾಗೆ ಸಕ್ಕರೆ ಇಷ್ಟು ಐದು ವಿಷಯ ಬೇಕು ಪಂಚಕಜ್ಜಾಯಕ್ಕೆ. ಈಗ ಅರ್ಧ ಕಪ್ಪು ಸಣ್ಣಗೆ ತುರಿದಿರುವಂತಹ ಕೊಬ್ಬರಿನ ದಪ್ಪ ತಳದ ಒಂದು ಪ್ಯಾನ್ಗೆ ಹಾಕಿಬಿಟ್ಟು ಸಾಧಾರಣ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಮೆತ್ತಗೆ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಕಲರ್ ಚೇಂಜ್ ಆಗಬಾರ್ದು, ಕ್ರಿಸ್ಪಿ ಆಗಬೇಕು, ಮತ್ತು ಘಮ್ ಅಂತ ಪರಿಮಳ ಬರಬೇಕು, ಬಣ್ಣ ಎಲ್ಲ ಚೇಂಜ್ ಆಗಬೇಕಂತಿಲ್ಲ. ಈಗ ಆಯಿತು ನೋಡಿ, ಆಗ್ತಾ ಬಂದಿದೆ, ಕಲರ್ ಚೇಂಜ್ ಆಗಲಿಲ್ಲ, ಆದರೆ ಕೈಯಲ್ಲಿ ಹಿಡಿದ್ರೆ ಪುಡಿಯಾಗುತ್ತೆ, ಹೌದಾ? ಈಗ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡೋಣ. ಅದು ತಣ್ಣಗಾಗಬೇಕು. ಈ ಪಂಚಕಜ್ಜಾಯದ್ದು ಶೆಲ್ಫ್ ಲೈಫ್ ಎಷ್ಟು ಅಂತಂದರೆ 6 ತಿಂಗಳಿಂದ 1 ವರ್ಷ. ಇದಕ್ಕೆ ಒದ್ದೆ ಸ್ಪೂನ್ ಮಾತ್ರ ಹಾಕಬಾರ್ದು. ಈಗ ಕಪ್ಪು ಎಳ್ಳಿದೆಯಲ್ಲ, ಅದನ್ನ ತೊಳೆದುಬಿಟ್ಟು ನೀರೆಲ್ಲ ಬಸ್ದುಬಿಟ್ಟು ಒಂದು ಜರಡಿಲಿ ಹಾಕಿಟ್ಟಿದ್ದೀನಿ. ಅದನ್ನು ಇವಾಗ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದು ಚಟಪಟ ಆಗಬೇಕು. ಚೆನ್ನಾಗಿ ಚಟಪಟ ಆಗದಿದ್ದರೆ ಅದು ಹಸಿ ವಾಸನೆ ಹಾಗೆ ಉಳಿಯುತ್ತೆ. ಚಟಪಟ ಆದರೆ ಮಾತ್ರ ಅದರದ್ದು ಪರಿಮಳ ಬಿಟ್ಬಿಟ್ಟು ತುಂಬ ಚೆನ್ನಾಗಾಗತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಅದು ಚಟಪಟ ಆಯಿತು, ಆಗ್ತಾ ಇದೆ ನೋಡಿ, ಕಾಣತ್ತಲ್ಲ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಿಳಿ ಎಳ್ಳಿಗಿಂತ ಕಪ್ಪೆಳ್ಳು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇವಾಗ ಇದನ್ನು ಕೂಡ ಅದೇ ಪ್ಲೇಟಿಗೆ ತಣ್ಣಗಾಗಲಿಕ್ಕೆ ಬಿಡಬೇಕಾಗ್ತದೆ. ಎಲ್ಲ ವಸ್ತುನೂ ನಾವು ತಣ್ಣಗಾದ್ಮೇಲೆ ಹಾಕಿದರೆ ಈ ಪಂಚಕಜ್ಜಾಯ ನಿಮಗೆ 6 ತಿಂಗಳ ತನಕ ಹಾಳಾಗೋದಿಲ್ಲ. ಈಗ ಒಂದು ಕಪ್ಪು ಕಡಲೆಬೇಳೆನ ಅದೇ ಪ್ಯಾನ್ಗೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. 10 ರಿಂದ 12 ನಿಮಿಷ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದು ಕಲರ್ ಚೇಂಜ್ ಆಗಬೇಕು, ಮತ್ತು ಸುವಾಸನೆ ಬರಬೇಕು. ಹೊಂಬಣ್ಣ ಬರ್ತಾ ಇದೆ ನೋಡೋದಕ್ಕೆ, ಇರೋದೇ ಹಳದಿ ಬಣ್ಣ. ಅದು ಇನ್ನು ಸ್ವಲ್ಪ ಟರ್ನ್ ಆಗಬೇಕು ಬಣ್ಣ. ಈಗ ಅದನ್ನು ಕೂಡ ಇನ್ನೊಂದು ಪ್ಲೇಟಿಗೆ ಹಾಕ್ಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ಅದನ್ನು ಸ್ಪ್ರೆಡ್ ಮಾಡಿಬಿಟ್ರೆ ಬೇಗ ಒಂದು 10 ನಿಮಿಷದಲ್ಲಿ ತಣ್ಣಗಾಗುತ್ತೆ. ಫ್ಯಾನ್ ಅಡಿಯಲ್ಲಿ ಇಡಬೇಕಂತ ಇಲ್ಲ, ಹಾಗೆ ಇಟ್ಬಿಟ್ರೆ ತಣ್ಣಗಾಗತ್ತೆ. ಈಗ ತಣ್ಣಗಾಗಿದ್ದಂತಹ ಹುರಿದ ಕಡಲೆಬೇಳೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಇಷ್ಟು ದಿವಸ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದನ್ನು ಮೀಡಿಯಮ್ ಫೈನ್ ಆಗಿ ಮಾಡ್ಕೋಬೇಕು, ತುಂಬ ಫೈನ್ ಬೇಡ. ಮೀಡಿಯಮ್ ಫೈನ್ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಚೆಕ್ ಮಾಡಿ ಆಗಿದೆ ಅಂತ ಅಂದ್ಬಿಟ್ಟು ಸ್ಪೂನ್ ಅಡಿ ತನಕ ಹಾಕಿದರೆ ನಮಗೆ ಅದರಲ್ಲಿ ಏನಾದರೂ ಸ್ಟ್ರಕ್ ಆಗಿದ್ದರೆ ಅದು ಕೂಡ ನಾವು ಸರಿ ಮಾಡ್ಕೋಬೋದು. ಆಗಿದೆ, ಪರ್ಫೆಕ್ಟಾಗಿ ಆಗಿದೆ ಇದು. ಈಗ ಅದನ್ನು ಒಂದು ಜರಡಿಗೆ ಹಾಕೋಬೇಕಾಗತ್ತೆ ನಾವು, ಯಾಕಂದರೆ ಅಕಸ್ಮಾತ್ ಒಂದು ಬೇಳೆ ತುಂಡೆಲ್ಲ ಉಳಿದ್ಬಿಟ್ರೆ ಅದು ಪಂಚಕಜ್ಜಾಯದೊಳಗೆ ಬಂದರೆ ಹಲ್ಲಿಗೆಲ್ಲ ಸ್ಟ್ರಕ್ ಆಗುತ್ತಲ್ವಾ. ಅದಕ್ಕೆ ಅದು ಮೇಲ್ಗಡೆ ಬಂದಿರೋದು ಸ್ವಲ್ಪನೇ ಉಳಿದಿರುತ್ತೆ, ಅದನ್ನು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು ನಾವು, ಚಟ್ನಿ ಪುಡಿ ಎಲ್ಲ ಮಾಡಬೇಕಾದ್ರೆ ಅಥವಾ ಯಾವ್ದಾರ ಒಗ್ಗರಣೆಗೆ ಹಾಕೋಬೇಕು. ಈಗ ನೋಡಿ, ಪರ್ಫೆಕ್ಟಾಗಿ ಆಗಿದೆ, ಮೀಡಿಯಮ್ ಫೈನ್. ಅಂದರೆ ಸಾಧಾರಣ ಸಣ್ಣ ರವಿಗಿಂತ ಸ್ವಲ್ಪ ದಪ್ಪ ಆಗಬೇಕು. ಈಗ 1/4 ಕಪ್ ಸಕ್ಕರೆ ಸಕ್ಕರೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಅರ್ಧ ನಾವು ಹುರಿದಿರುವಂಥ ಕೊಬ್ಬರ, ಅಂದರೆ 1/4 ಕಪ್ಪಲ್ಲಿ 1/4 ಕಪ್ಪು ಹುರಿದಿರುವಂಥ ಕೊಬ್ಬರಿನ ಹಾಕ್ಕೊಳ್ಳಿ. ಇದು ಯಾಕೆ ಹಾಕ್ಕೊಳ್ಳೋದಪ್ಪ ಅಂತಂದರೆ, ನಾವು ಇದು ಹಾಕ್ಕೊಳ್ಳದೆ ಇದ್ದರೆ ಎಣ್ಣೆ ಪಶೆ ಬಿಡೋದಿಲ್ಲ ಅಲ್ವಾ. ಅದು ಸೆಮಿ ಕೋರ್ಸ್ ಆಗಿ ಪೌಡ್ರ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ಇದು ಬಿಟ್ಟಿದ್ರಿಂದ ನಮಗೆ ಅದರದ್ದು ಟೆಕ್ಸ್ಚರ್ ಕೂಡ ಮೇಂಟೈನ್ ಮಾಡೋ, ಇದು ಹಾಕಿದ್ರಿಂದ ಪೌಡ್ರ್ ಮಾಡಿದ್ರಿಂದ ನೋಡಿ ಟೆಕ್ಸ್ಚರ್ ಕೂಡ ಇದರದ್ದು ಪಂಚಕಜ್ಜಾಯದು ಮೇಂಟೈನ್ ಆಗ್ತದೆ, ತುಂಬ ಚೆನ್ನಾಗಿ ಟೆಕ್ಸ್ಚರ್ ಮೇಂಟೈನ್ ಆಗುತ್ತೆ. ಇಲ್ಲದಿದ್ರೆ ಒಣ ಆಗ್ಬಿಡತ್ತೆ, ತಿನ್ನಬೇಕಾದ್ರೆ ಕುತ್ತಿಗೆಯಲ್ಲಿ ಸಿಕ್ಕಾಕ್ಕೊಳತ್ತೆ. ಈಗ ಅದಾಯಿತು, ಅದಕ್ಕೆ ಅದೇ ಬೌಲ್ಗೆ ಕಾರ್ಡಮಮ್ ಪೌಡರ್ ಅಂದರೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಮತ್ತು ನಾವು ಮಾಡಿಟ್ಟಿದ್ದೀವಲ್ಲ ಕಡಲೆಬೇಳೆದು ಹುಡಿ, ಅದನ್ನು ಜಸ್ಟ್ ಹಾಕ್ಕೊಂಡು ಪಲ್ಸ್ ಮಾಡಲು 2 ಸತಿ ಪಲ್ಸ್ ಮಾಡಿದ್ರೆ ಸಾಕು. ಯಾಕಂದರೆ ಜಾಸ್ತಿ ಮಾಡಬಾರ್ದು, ನೈಸ್ ಆಗಿಬಿಡತ್ತೆ. ಬಟ್ ನೈಸ್ ಆಗೋದಿಲ್ಲ, ಯಾಕೆ ಅಂದರೆ ಅದರಲ್ಲಿ ನಾವು ಸಕ್ಕರೆ ಮತ್ತು ಇದು ಕೊಬ್ಬರಿದು ಮಿಕ್ಸ್ ಇದೆಯಲ್ಲ, ಹಾಗಾಗಿ. ಈಗ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಳಗಡೆ ಏನಾದರೂ ಸ್ಟ್ರಕ್ ಆಗಿದ್ದರೆ ಅಷ್ಟರಿಂದನೇ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಮತ್ತೆ ಇನ್ನೂ ಪಲ್ಸ್ ಮಾಡೋದು ಬೇಡ. ಈಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಇನ್ನೂ ಕೆಲವು ಪದಾರ್ಥಗಳನ್ನು ಅದಕ್ಕೆ ಹಾಕ್ಕೊಳ್ಳೋದು ನಾವು ಬಾಕಿ ಇದೆ. ಇದು ಎಷ್ಟು ಚೆನ್ನಾಗಿ ಎಷ್ಟು ಪರಿಮಳಯುಕ್ತ ಆಗುತ್ತೆ ಅಂತಂದರೆ ತುಂಬಾ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ತುಂಬ ಪರಿಮಳ ಬರ್ತಾ ಇದೆ. ಏಲಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಕೊಬ್ಬರಿ ಎಲ್ಲ. ಈಗ ಉಳಿದಿರುವಂತಹ ಹುರಿದಿರುವ ಕೊಬ್ಬರಿನ ಹಾಕ್ಕೊಳ್ಳಿ 1/4 ಕಪ್. ಅದಕ್ಕೆ 1/4 ಕಪ್ಪು ಆವಾಗಲೇ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಬ್ಲೆಂಡ್ ಮಾಡಿದ್ದೀವಿ ನಾವು. ಹಾಗೆ ಹುರಿದಿರುವಂತಹ ಕಪ್ಪು ಎಳ್ಳು ಹಾಕ್ಕೊಳ್ಳಿ 1 ಟೇಬಲ್ ಸ್ಪೂನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಸ್ಪೂನಿಂದನೇ ಮಿಕ್ಸ್ ಮಾಡಿ, ಕೈ ಹಾಕಬೇಕಂತಿಲ್ಲ. ಯಾಕಂದರೆ ಅದರಲ್ಲಿ ಮಿಕ್ಸ್ ಮಾಡುವಂಥದ್ದು ಇದೆರಡು ಐಟಮ್ ಮಾತ್ರ ಅಲ್ವಾ, ಸೊ ಕೈ ಹಾಕೋದು ಬೇಡ. ಕೈ ಹಾಕಿದರೆ ಐ ಮೀನ್ ಶೆಲ್ಫ್ ಲೈಫ್ ಕೂಡ ಕಮ್ಮಿ ಆಗುತ್ತೆ. ಈಗ ನೋಡಿ, ಅದಕ್ಕೆ ತುಪ್ಪ ಹಾಕಿ ಒಂದು ಅರ್ಧ ಅಥವಾ ಒಂದು ಚಮಚದಷ್ಟು ಗಟ್ಟಿ ತುಪ್ಪ, ಹಾಗೆ ತುಳಸಿ ದಳ ಇಟ್ಬಿಟ್ಟು ನಾವು ವಿಜಯದಶಮಿಗೆ ದೇವರಿಗೆ ನೈವೇದ್ಯಕ್ಕೆ ಇಡಲಿಕ್ಕೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.